ಜೋಗಿ ಮಾದೇಶನ್ಗೆ ನಿಮ್ಮ ಅಣ್ಣಮ್ಮನ ದೇವಸ್ಥಾನ ಮಾಡ್ತಿರೋ ಯೋಗೀಶನ ಕಬಡ್ಡಿ ಕಬಡ್ಡಿ ಕಾರ ಕಬ್ಬನ ಗದ್ದಲ್ಲಿ ಕೀರ ಒತ್ಕೊಂಡು ಹೋದವ್ರು ಯಾರ ಉಡ 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 ಮಾದೇಶ ಇದೇನುಡ ನಿನ್ನ ವೈಭೋಗ ಹುಟ್ಟು ಹಬ್ಬದ ಶುಭಾಶಯಗಳು ಕನ್ನಡ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಟ ನಿರ್ದೇಶಕ ರಘು ಮಾತಾಡ್ತಾ ಇದ್ದೀನಿ. ಸೋಷಿಯಲ್ ಡಿಸ್ಟೆನ್ಸ್, ಸೊ ಜನರಲಿ ಕ್ಯಾಮ್ರಾ ಮುಂದೆ ನಾವು ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇದ್ದೇ ಇರ್ತೀವಿ, ಸೊ ಮಾಸ್ಕ್ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗ್ತದೆ ಅದಕ್ಕೆ ತೆಗೆದೆ. ಎನಿವೇ, ಈಗ ನಿಮ್ಮ ಮುಂದೆ ನಾನು ಬಂದು ಈಗ ಇಲ್ಲಿ ಕೂತಿರೋ ಸಂದರ್ಭ ಏನಂದರೆ ನಮ್ಮ ನಿಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅಣ್ಣ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಶಿವಣ್ಣ, ಏನು ಹೇಳೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಶಿವಣ್ಣ ಅವ್ರ ಬಗ್ಗೆ ತುಂಬ ವಿಷಯಗಳಿದೆ, ಸಾಕಷ್ಟು ವಿಷಯಗಳಿದೆ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ. ಮೊದಲನೇದಾಗಿ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಅವರ ಒಂದು ಪರಿಚಯ ನಾನು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಸುಮಾರು ಜನಕ್ಕೆ ಗೊತ್ತಿಲ್ಲದೇನು ಇರ್ಬೋದು. ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆ, ಸಿನಿಮಾ ಆ್ಯಕ್ಟರ್ ಆಗೋಕ್ಕೆ ಮುಂಚೆ ಖಾಸಗಿ ಒಂದು ಚಾನಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಬ್ಬ ಚಾನಲ್ನವನು ಒಬ್ಬ ಸ್ಟಾರ್ ಮಧ್ಯೆ ಎಷ್ಟು ಸಂಬಂಧ ಇರುತ್ತೋ ಅಷ್ಟೇ ಸಂಬಂಧ ನನ್ನ ಹಾಗೂ ಶಿವಣ್ಣ ಅವ್ರ ಮಧ್ಯದಲ್ಲಿತ್ತು. ಶೂಟಿಂಗ್ಗಳಿಗೆ ಹೋಗ್ತಾಯಿದ್ವಿ, ಶೂಟಿಂಗ್ಗಳಿಗೆ ಹೋದಾಗ ಚೆನ್ನಾಗಿ ಮಾತಾಡ್ತಿದ್ವಿ. ಆಕಸ್ಮಿಕವಾಗಿ ನನಗೆ ಒಂದು ಸತಿ ಅವ್ರದ್ದೊಂದು ರಿಷಿ ಅಂತ ಒಂದು ಸಿನಿಮಾ, ನನ್ನ ಲೈಫಲ್ಲಿ ಶಿವಣ್ಣ ಹೇಗೆ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ವಿಷಯಕ್ಕೆ ನಾನು ಇದನ್ನು ಸ್ವಲ್ಪ ಲೀಡ್ ತೊಗೊಂಡು ಹೇಳ್ತಾ ಇದ್ದೀನಿ. ರಿಷಿ ಅನ್ನೋ ಒಂದು ಸಿನಿಮಾನ ಒಂದು ಪ್ರಮೋಷನ್ ಮಾಡಿದೆ. ನಾನು ಅವಾಗ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆ ಚಾನಲ್ನಲ್ಲಿ ಪ್ರಮೋಷನಲ್ ಪ್ರೋಗ್ರಾಮ್ ಮಾಡಿದೆ, ರಿಷಿ ಖುಷಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ಅದು ಸ್ಯಾಮಿಸ್ ಡ್ರೀಮ್ ಲ್ಯಾಂಡಲ್ಲಿ ಶೂಟ್ ಮಾಡಿದ್ದು, ಅವಾಗ ಸ್ಯಾಮಿಸ್ ಡ್ರೀಮ್ ಲ್ಯಾಂಡ್ ಅಂತ ಇತ್ತು. ಅಲ್ಲಿ ಶೂಟ್ ಮಾಡಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಆ ಪ್ರೋಗ್ರಾಮ್ ಟೆಲಿಕ್ಯಾಸ್ಟ್ ಆಯಿತು. ಆ ಟೆಲಿಕ್ಯಾಸ್ಟ್ ಆಯಿತು, ಅದು ನೋಡಿದ ಮೇಲೆ ನಮ್ಮ ಡೈರೆಕ್ಟ್ರ್ ಪ್ರೇಮ್ ಅವರು ಶಿವಣ್ಣ ಅವ್ರಿಗೆ ಸಂಕ್ರಾಂತಿ ಹಬ್ಬಕ್ಕೆ ವಿಶಸ್ ಹೇಳೋದಕ್ಕೆ ಫೋನ್ ಮಾಡಿದರು. ಸಾಕಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಜೋಗಿ ಚಿತ್ರದಲ್ಲಿ ನಾನು ಮಾಡಿದಂಥ ಯೋಗೀಶನ್ ಪಾತ್ರ ಮೊದಲು ನಾನು ಮಾಡಿರಲಿಲ್ಲ. ಅದಕ್ಕೆ ಇನ್ನೊಬ್ಬರು ಕಲಾವಿದರು ಶೂಟ್ ಮಾಡಿದ್ದಾರೆ, ಪ್ರೇಮ್ ಸರ್ ಅವ್ರನ್ನ ಇಟ್ಬಿಟ್ಟು ಒಂದು 4 ದಿವಸ ಶೂಟ್ ಮಾಡಿದ್ದಾರೆ, ಸರಿ ಬರಲಿಲ್ಲ. ಅಲ್ಲಿ ಶೂಟಿಂಗ್ ಹಬ್ಬ ಬಂದಿದೆ, ಸಂಕ್ರಾಂತಿ ಹಬ್ಬ ಬಂದಿದೆ ಅಂತ ಶೆಡ್ಯೂಲ್ ಪ್ಯಾಕಪ್ ಆಗಿದೆ. ಪ್ರೇಮ್ ಅವರು ಶಿವಣ್ಣ ಅವ್ರಿಗೆ ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ. ಪ್ರೋಗ್ರಾಮ್ ನೋಡಿದೆ ಅಣ್ಣ, ಚೆನ್ನಾಗಿತ್ತು ಅಂತ ಪ್ರೇಮ್ ಸರ್ ಹೇಳಿದ್ದಾರೆ. ಏ ಥ್ಯಾಂಕ್ಸ್ ಅಮ್ಮ. ಪ್ರೇಮ್, ಯೋಗೀಶನ್ ಕ್ಯಾರೆಕ್ಟ್ರ್ ಏನು ಅಂದ್ಕೊಂಡಿದ್ಯಾ ಇವಾಗ, ಅವರು ಯಾರು ಮಾಡಿದ್ದಾರೆ ಅದು ಓಕೆನಾ ನಿನಗೆ? ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಇನ್ನೂ ಹೆವಿ ಎಪಿಸೋಡ್ಸ್ಗಳಿದೆ, ಅದು ಓಕೆನಾ? ಇಲ್ಲಣ್ಣ, ನಾನು ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ರಘು ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಣ್ಣ ಪ್ರೇಮ್ ಅವ್ರಿಗೆ ಹೇಳಿದ್ರು. ಅಣ್ಣ, ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ನಾನು ಮಾತಾಡ್ತೀನಿ. ಪ್ರೇಮು ನಾವೆಲ್ಲ ತುಂಬ ಅಂದರೆ ಕರಿಯ ಟೈಮಿಂದ ನಾವೆಲ್ಲ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಅವ್ರದ್ದು ಎಕ್ಸ್ಕ್ಯೂಸ್ ಮಿದೆಲ್ಲೂ ಅವಾಗಿನ ಟೈಮಲ್ಲಿ ಸಾಕಷ್ಟು ಕರಿಯ ಇರ್ಬೋದು, ಇದೆಲ್ಲ ಪ್ರಮೋಷನ್ ಮಾಡಿದ್ದೇನೋ, ತುಂಬ ಒಳ್ಳೆ ಪರಿಚಯ ನಾವು ಪ್ರೇಮ್ ಸರ್ ಎಲ್ಲ. ನಾನು ಸರಿ, ಪ್ರೇಮ್ ಅವ್ರು ಫೋನ್ ಮಾಡಿದ್ರು ನನಗೆ ರಘಣ್ಣ ಅಂತಲೇ ಕರೆಯೋದು, ಇವತ್ತಿಗೂ ಅವ್ರು ಹಂಗೆ ನನಗೆ ಅಡ್ರೆಸ್ ಮಾಡೋದು. ಅಣ್ಣ, ಹ್ಯಾಪಿ ಸಂಕ್ರಾಂತಿ, ಎಲ್ಲಿದ್ದೀರಾ ಅಂತಂದರು. ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ, ಸಂಕ್ರಾಂತಿ ಹಬ್ಬ ಆಗಿದ್ದು ಅಂತ. ಗಡ ಬಿಟ್ಟಿದ್ದೀರಾ ಅಂತಂದ್ರು, ಅವರಿಷ್ಟೇ ಕೇಳಿದ್ದು, ವಿಶಸ್ ಮಾಡ್ಬಿಟ್ಟು ಗಡ ಬಿಟ್ಟಿದ್ದೀರಾ ಅಂದರು. ಇಲ್ಲ, ಗಡ ಬಿಡೋಕೆ ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು ಫೋನ್ ಇಟ್ಬಿಟ್ರು, ಅವ್ರಿಗೆ ಇನ್ನೇನು ಇಲ್ಲ. ಆಮೇಲೆ ಒಂದು ದಿವಸ ಫೋನ್ ಮಾಡಿದ್ರು, ಸೈಡ್ ಲಾಗ್ ಇಡ್ಲಾಕ್ ಬಿಡಿಸಿ, ಫ್ರೆಂಚ್ ಬಿಯರ್ಡ್ ಬಿಡಿಸಿ, ಆ ಯೋಗೀಶ ಕ್ಯಾರೆಕ್ಟ್ರಾಗಿ ಬಂದೆ. ಫಸ್ಟ್ ಡೇ ನನಗೆ ಅರುಂಧತಿ ನಾಗ್ ಮೇಡಮ್ ಅವ್ರ ಜೊತೆ ಕಾಂಬಿನೇಷನ್ಸ್ ಇದ್ದಿತ್ತು, ಅಣ್ಣನ ಜೊತೆಗೆ ಇರಲಿಲ್ಲ. ಸೆಕೆಂಡ್ ಡೇನೂ ಅವ್ರ ಜೊತೆನೇ ಸ್ವಲ್ಪ ಪಾಸಿಂಗ್ ಶಾಟ್ಸು ಅದು ಇದ್ದಿತ್ತು. ಥರ್ಡ್ ಡೇ ಚನ್ನಪಟ್ಟಣ ಹತ್ರ ಶೂಟಿಂಗ್, ಇಲ್ಲಿ ದ ಮೇನ್ ಭಯ ನಡಕ ಸ್ಟಾರ್ಟ್ ಆಗಿದ್ದು ನನಗೆ ಅಲ್ಲೇ. ಏನಂದರೆ ಚನ್ನಪಟ್ಟಣ ಹತ್ರ ಒಂದು ಮಾದೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಶೂಟಿಂಗು. ಅರುಂಧತಿ ನಾಗ್ ಮೇಡಮ್ ಅವ್ರ ಜೊತೆ ಕೆಲವು ಸೀನ್ಸ್ ಇತ್ತು, ಬೆಳಗ್ಗೆ ಮುಗಿದು ಶಿವಣ್ಣ ಮಧ್ಯಾಹ್ನ ಬರ್ತಾರೆ ಅಂತ. ಸೊ ಒಬ್ಬ ಚಾನಲ್ನವನಾಗಿ ಶಿವಣ್ಣನ ಹೋಗೋದು, ಒಂದು ಬೈಟ್ ತೊಗೊಳೋದು, ಮಾತಾಡೋದು, ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು ಫೈನ್. ಒಬ್ಬ ಆ್ಯಕ್ಟರ್ ಆಗಿ ಅವ್ರ ಮುಂದೆ ನಾನು ನಿಂತ್ಕೊಬೇಕಾದಾಗ ಅದಕ್ಕೆ ಒಂದಲ್ಲ 10 ಗುಂಡಿಗೆ ಬೇಕು, ಯಾಕೆಂತಂದರೆ ಅವ್ರು ಏನೂ ಇಲ್ಲ, ನಮಗೆ ಭಯ. ಸಿ, ಹೀಸ್ ಅ ಸೂಪರ್ ಸ್ಟಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ, ಆ್ಯಂಡ್ ಹೀ ಹಿಮ್ಸೆಲ್ಫ್ ಈಸ್ ಎ ವೆರಿ ಬಿಗ್ ಶಿವಣ್ಣ ಅಂತಂದರೆ ಅಷ್ಟು ಒಂದು ದೊಡ್ಡ ಹೆಸರು. ಪ್ರೇಮ್ ಅವರು ಪಾಪ ತುಂಬ ನಂಗೆ ಧೈರ್ಯ ಕೊಡ್ತಿದ್ರು, ಇದು ಮಾಡ್ತಿದ್ರು. ಅಣ್ಣ ಬಂದರು, ಶೂಟಿಂಗ್ ಬಂದರು, ಮಧ್ಯಾಹ್ನ ಅಣ್ಣಂದು 2 ಗಂಟೆ ಕಾಲ್ ಶೀಟ್ ಇತ್ತು. ಅವತ್ತು ಬಂದರು, ಆವಾಗ ಶಿವಣ್ಣ ಅವ್ರು ಸ್ಮೋಕ್ ಮಾಡ್ತಾಯಿದ್ರು, ಇವಾಗ ಅಣ್ಣ ಸ್ಮೋಕ್ ಮಾಡಲ್ಲ, ಆವಾಗ ಮಾಡ್ತಾಯಿದ್ರು. ನೋಡಿದ್ರು ನನ್ನ, ಏನಮ್ಮ ದಮ್ಮಡಿತ್ಯಾ ಅಂತಂದರು. ಇಲ್ಲ ಅಣ್ಣ ದಮ್ಮಡಿಲ್ಲ. ಎಣ್ಣೆ ಅಂದೆ, ಇಲ್ಲಣ್ಣ ಬೀರ್ ಕುಡ್ದಂಗೆ ಇದೆಯಲ್ಲ ನಿನ್ನ ಬಾಡಿ ಅಂತೆಲ್ಲ ಹೇಳಿದ್ರು. ಇಲ್ಲಣ್ಣ ದಪ್ಪಗಿದ್ದೀನಿ ಬಟ್ ಚೆನ್ನಾಗಿ ತಿಂತೀನಿ, ಎಣ್ಣೆ ಇದೆಲ್ಲ ಇಲ್ಲ. ಹೌದಾ, ಬಟ್ ನನಗೆ ಹೆಂಗೆ ಮಾತಾಡ್ಕೊಂಡು ಹೋದ್ರು ಅಂತಂದರೆ, ಇಲ್ಲ ನಾನು 10 ವರ್ಷದ ಹಳೆ ಪರಿಚಯ ಅನ್ನೋ, ನಾನು ಅವರು ಬಾ ಮಚ್ಚ ಹೋಗು ಮಚ್ಚ ಅನ್ನೋ ಥರದಲ್ಲಿ ಕಂಫರ್ಟ್ ಮಾಡೋದು, ನನಗೆ ಏನಕ್ಕೆ ಏನು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು ಅವರ ಕಂಫರ್ಟ್ ಲೆವೆಲ್ನ ಕ್ರಿಯೇಟ್ ಮಾಡಿದ್ರು. ಹೆದರ್ತಾ ಇದ್ದೀನಿ ಅಂತ ಅವ್ರಿಗೆ. ಸಿ, ಅವತ್ತಿಗೆ ಜೋಗಿ ಟೈಮಲ್ಲಿ ಅವ್ರದ್ದು 80th ಪಿಕ್ಚರು 85th ಪಿಕ್ಚರ್ ಇರ್ಬೋದು ಜೋಗಿ, ಅಷ್ಟು ಸಿನಿಮಾ ಎಕ್ಸ್ಪೀರಿಯನ್ಸು, ನನ್ನ ಮುಖ ನೋಡ್ಬಿಟ್ಟು ಅವ್ರು ಕಣ್ಣಿಡಿದ್ರು. ಸೊ ಜೋಗಿ ಸಿನಿಮಾದಲ್ಲಿ ಆ ಏನೊಂದು
ಆ ಯೋಗೀಶನ್ ಪಾತ್ರಕ್ಕೆ ಒಂದು ಸಣ್ಣ ಗುರುತು ಗೌರವ ನೀವುಗಳು ಕೊಟ್ಟಿದ್ದೀರಾ, ಅದಕ್ಕೆ ಕಾರಣ ಒಂದು ಅದನ್ನು ಪಾತ್ರನ ಸೃಷ್ಟಿಸಿದಂಥ ಪ್ರೇಮ ಅವರು, ಎರಡನೇದು ಆ ಪಾತ್ರನ ನನಗೆ ಭಯ ಇಲ್ಲದೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಿವಣ್ಣ ಅವರು. ಇದು ನನಗೆ ಶಿವಣ್ಣ ಅಂದ ತಕ್ಷಣ ನನಗೆ ಫಸ್ಟು ನೆನಪು ಬರೋದು. ಆಮೇಲೆ ನಾನು ಸಿನಿಮಾದಲ್ಲಿ ನನಗೆ ಗುರುಗಳು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಗುರು ರವಿಚಂದ್ರನು ಸಿನಿಮಾನ ಪ್ರೀತಿಸಕ್ಕೆ ಅವ್ರು ಹೇಳ್ಕೊಟ್ರು. ಸಿನಿಮಾನ ವೃತ್ತಿ ಮಾಡಿಕೊಟ್ಟಂಥ ದೇವರು ಶಿವಣ್ಣ. ಯಾಕೆಂದರೆ ಇವತ್ತು ನಿಮಗೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ, ಸಿನಿಮಾದಲ್ಲಿ ಹೆಂಗೆ ವರ್ಕ್ ಆಗೋದು ಅಂದರೆ ಸಾಕಷ್ಟು ಜನ, ತುಂಬ ಜನ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಈ ಬ್ರ್ಯಾಂಡ್ಗಳ ಹಿಂದೆ ನಾವು ಆರಿಸ್ಕೊಂಡು ಹೋಗೋದು ಜಾಸ್ತಿ. ಯಾಕೆಂದರೆ ಹಿಂದೆ ಯಾರು ಸಿನಿಮಾ ಮಾಡಿರ್ತಾರೆ, ಯಾವ ಸಕ್ಸಸ್ ಕೊಟ್ಟಿರ್ತಾರೆ ಈ ಥರದ್ರ ಅಂಥದ್ರಲ್ಲಿ ನನ್ನಂಥವ್ರನ್ನ ಒಬ್ಬ ಡೈರೆಕ್ಟರ್ನ ಬ್ರ್ಯಾಂಡ್ ಕೊಟ್ಟಿದ್ದು ಶಿವಣ್ಣ. ಈ ಜೋಗಿ ಟೈಮ್ನಲ್ಲಿ ನನ್ನ ಅವರ ಒಂದು ಚಾನೆಲ್ ಬಾಂಧವ್ಯ ಏನಿತ್ತು ಅದು ಇನ್ನೂ ಸ್ವಲ್ಪ ಈ ಪಾತ್ರ ಮಾಡಿದ್ಮೇಲೆ, ಆ ಪಾತ್ರ ಯಶಸ್ವಿ ಆದಮೇಲೆ ಮತ್ತೊಂಚೂರು ಸ್ಟ್ರಾಂಗ್ ಆಯಿತು. ಅದಾದಮೇಲೆ ಚೆಲುವೆನನ್ನು ನೋಡಲು ನಾನು ಶಿವಣ್ಣ ಅವರ ನಿರ್ದೇಶನ ಮಾಡಿದ ಮೊದಲನೇ ಚಿತ್ರ ಏಳು ಅದ್ಭುತಗಳಲ್ಲಿ ಶೂಟ್ ಮಾಡಿದ ನನ್ನನ್ನು ಡೈರೆಕ್ಟ್ರು ಮಾಡಿದಂಥವ್ರು ಶಿವಣ್ಣ ಅವರೇ. ಸೊ ನನಗೆ ಈ ಥರ ಪ್ರತಿಯೊಂದು ಒಂದು ಒಂದು ಸ್ಟೇಜಲ್ಲೂ ಅವರು ಅಂತಂದರೆ ನನಗೆ ಇನ್ಸ್ಪಿರೇಷನ್. ನಿಮಗೆ ಜೋಗಿನಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಅವಾಗ ನಾನು ಇನ್ನೂ ತುಂಬ ದಪ್ಪ ಇದೆ, ಅಫ್ಕೋರ್ಸ್ ಈಗಲೂ ದಪ್ಪ ಇದ್ದೀನಿ ಇಲ್ಲ ಅಂತಲ್ಲ, ಬಟ್ ಅವಾಗ ಇನ್ನೂ ಜಾಸ್ತಿ ದಪ್ಪ ಇದೆ. ನನ್ನ ಲೈಫಲ್ಲಿ ನನಗೊಂದು ಲೈಫ್ ಸ್ಟೈಲ್ ಕಲಿಸ್ಕೊಟ್ಟು ಒಬ್ಬ ವ್ಯಕ್ತಿ ಹೇಗೆ ಇರಬೇಕು, ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಬೇಕು, ಹೇಗೆ ವರ್ಕೌಟ್ ಮಾಡಬೇಕು, ಹೇಗೆ ವಾಕ್ ಮಾಡಬೇಕು, ದೇಹನ ಹೇಗೆ ದಂಡಿಸ್ಬೇಕು, ಮನೆಯಲ್ಲಿ ಮಕ್ಕಳಿಗೆ ಹೇಗೆ ಒಳ್ಳೆ ತಂದೆ ಆಗಿರಬೇಕು, ಹೇಗೆ ತಂದೆ ತಾಯಿಗೆ ಒಳ್ಳೆ ಮಗ ಆಗಿರಬೇಕು, ಹೇಗೆ ಒಂದು ವೈಫ್ಗೆ ಒಂದು ಒಳ್ಳೆ ಗಂಡ ಆಗಿರಬೇಕು, ಈ ರೀತಿ ಪ್ರತಿಯೊಂದು ಹಂತದಲ್ಲೂ ನನಗೆ ಒಂದು ಇನ್ಸ್ಪಿರೇಷನ್ನು ವೈಯಕ್ತಿಕವಾಗಿ ಒಂದು ರೋಲ್ ಮಾಡಲು ಶಿವಣ್ಣ ಅಂತಲೇ ಹೇಳ್ಬೋದು. ಅವ್ರದ್ರಲ್ಲಿ ತುಂಬ ಇಷ್ಟ ಆಗುವಂಥ ಗುಣ ಏನಂತಂದರೆ ಬೆಳಗ್ಗೆ ಇವತ್ತು ಜನರಲಿ ನಾನು ಅವರಿಬ್ಬರು ಈವನ್ ಟುಡೇ ನಾವಿಬ್ಬರೇ ವಾಕ್ ಮಾಡೋದು, ಹಿಂದೆ ಬೌನ್ಸರ್ಸು ಬಾಡಿಗಾರ್ಡ್ಗಳು ಬರ್ತಾರೆ, ಬಟ್ ಆ ಟೈಮು ನನ್ನ ಲೈಫಲ್ಲಿ ತುಂಬ ಮೆಮೊರಬಲ್ ಟೈಮ್. ಯಾಕೆಂತಂದರೆ ವಿ ಶೇರ್ ಲಾಟ್ ಆಫ್ ಥಿಂಗ್ಸ್, ಎಲ್ಲ ವಿಷಯಗಳು ಮಾತಾಡ್ತೀವಿ ಸಿನಿಮಾ ಬಗ್ಗೆ, ಲೈಫ್ ಬಗ್ಗೆ. ಸಿ ಶಿವಣ್ಣ ಅವರು ಮನಸ್ಸಿನಲ್ಲಿ ಎಂಥ ಒಂದು ಮಗು ಇದೆ ಅಂತಂದರೆ, ನಡ್ಕೊಂಡು ಹೋಗ್ತಾ ಇದ್ವಿ, ಯಾವುದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೇಕಾದ್ರೆ ನೋಡು ಎಂಥ ಲೈಫಲ್ಲ ಒಂದು ಸಿ ರಾಜ್ಕುಮಾರ್ ಅವ್ರ ಮಗ ಶಿವಣ್ಣ ಒಬ್ಬ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋರ ಲೈಫ್ ನೋಡಿ ಅವ್ರು ಅಷ್ಟು ಕನೆಕ್ಟ್ ಆಗ್ತಾರೆ, ಅಷ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಸಾಕಷ್ಟು ಜನ ಅಲ್ಲಿ ಫೋಟೋಗಳಿಗೆ ವೀಡಿಯೋಗಳಿಗೆ ಮಾನ್ಯತೆ ಟೆಕ್ ಪಾರ್ಕಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಅಫ್ಕೋರ್ಸ್ ಲಾಕ್ಡೌನ್ ಆಗಿದೆ, ಕ್ಯಾಬ್ ಸರ್ವಿಸ್ಗಳೆಲ್ಲ ಕಡಿಮೆ ಇದೆ, ಬಟ್ ಅದಕ್ಕೆ ಬಿಫೋರ್ ಹೇಳಬೇಕಂದ್ರೆ ಸಾಕಷ್ಟು ಜನ ಈ ಟ್ಯಾಕ್ಸಿ ಚಾಲಕರು, ಸಾಕಷ್ಟು ಜನ ಸ್ನೇಹಿತರು ಬಂದುಬಿಟ್ಟು ಫೋಟೋಗಳಿಗೆ ಇದೆಲ್ಲ ತೊಗೊತಾರೆ. ಅವ್ರ ಹತ್ರ ಒಂದು ಫೋಟೋ ತೊಗೊಂಡು ಕರೆಕ್ಟು ಮಾತಾಡ್ಬಿಟ್ಟು ಕಳಿಸ್ತಾರೆ ಕಾಮನ್, ಆದರೆ ಅವ್ರ ಹತ್ರ ನಿಲ್ಲಿಸ್ಕೊಂಡು ಅವ್ರು ಕೇಳ್ತಾರೆ ಹಿಂಗೆ ನೀವು ಎಷ್ಟು ಅರ್ನ್ ಮಾಡ್ತೀರಾ, ಯಾವ ಥರ ವರ್ಕ್ ಆಗುತ್ತೆ, ಬರೀ ಕಂಪ್ನಿಗೆ ನೀವು ಗಾಡಿನ ಟೈಪ್ ಆಗಿದ್ದೀರಾ ಇಲ್ಲ ಊಬರು ಹೋಗ್ತೀರಾ ಅಂದರೆ, ಪ್ರತಿಯೊಬ್ಬ ಕಾಮನ್ ಮ್ಯಾನಿನ ಜೀವನದ ಬಗ್ಗೆ ಅವ್ರಿಗೆ ಅಷ್ಟು ಕಾಳಜಿ ಇದೆ. ಅವರು ಎಲ್ಲೂ ಕೂಡ ಹಿಂಗಿಂದ ಜನನ ಜಗತ್ತನ್ನ ನೋಡಲ್ಲ, ಅವ್ರು ಇಲ್ಲಿಂದನೇ ನೋಡ್ತಾರೆ, ನಮ್ಮ ನೇರಕ್ಕೆ ನೋಡಿ ಮಾತಾಡ್ತಾರೆ. ಮನೆಯಲ್ಲೂ ಅಷ್ಟೊಂದು ಸತಿ ಅಣ್ಣ ಊಟ ಆಯ್ತಾ, ಊಟ ಆಯ್ತು, ಇನ್ನೊಂದು ಊಟ ಆಯ್ತಾ, ಏನು ಊಟ ಮಾಡಿದೆ, ದೋಸೆ ಮಾಡಿ, ದೋಸೆ ಏನು ಚಟ್ನಿ ಸಾಂಬಾರು ಈ ಥರ. ಅಂದರೆ ಅವರಿಗೆ ಪ್ರತಿಯೊಂದು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಅಥವಾ ನಮ್ಮ ಮಾಮೂಲಿ ಜನಗಳ ಮನೆಗಳಲ್ಲಿ ಏನೇನು ನಡೆಯುತ್ತೆ ಆ ವಿಷಯಗಳ ಬಗ್ಗೆ ಅಥವಾ ಆ ಘಟನೆಗಳ ಬಗ್ಗೆ ತುಂಬ ಕುತೂಹಲ. ಅವರು ಯಾವತ್ತೂ ತನ್ನ ರಾಜ್ಕುಮಾರ್ ಮಗ, ತನ್ನ ಶಿವರಾಜ್ಕುಮಾರು ಇದು ಅಂತ ತೋರಿಸಿದ್ದ ಉದಾಹರಣೆನೇ ಇಲ್ಲ. ತುಂಬ ಒಂದು ಕಡೆ ಎಲ್ಲೋ ಒಂದು ಕಡೆ ನನಗೆ ಒಂದು ಸತಿ ಫ್ಯಾಮಿಲಿ ಸರ್ಕಲಲ್ಲಿ ಹೇಳಿದ ಜ್ಞಾಪಕ, ಶಿವಣ್ಣವ್ರ ಚಿಕ್ಕ ವಯಸ್ಸಂತೆ, ಆವಾಗ ಹಾರ್ಡ್ಲಿ ಅವ್ರಿಗೆ ಆಲ್ಮೋಸ್ಟ್ 12 ವರ್ಷ ಏನೋ ಅಂತ ಕಾಣುತ್ತೆ. ನಿಮಗೆಲ್ಲ ಗೊತ್ತಿರೋಂಗೆ ಅಪ್ಪಾಜಿ ಫ್ಯಾಮಿಲಿ ಎಲ್ಲ ಚೆನ್ನೈಯಲ್ಲಿ, ಆವಾಗ ಇಂಡಸ್ಟ್ರಿ ಇದ್ದಿದ್ದೆ ಚೆನ್ನೈಯಲ್ಲಿ, ಚೆನ್ನೈಯಲ್ಲೇ ಬೇಸ್ ಆಗಿದ್ದರು. ಅಮ್ಮ ಎಲ್ಲ ಶಾಪಿಂಗ್ ಕರ್ಕೊಂಡೋಗಿದಾರಂತೆ, ಶಿವಣ್ಣವ್ರನ್ನ ಶಾಪಿಂಗ್ ಕರ್ಕೊಂಡೋಗಿದಾರಂತೆ. ಶಾಪಿಂಗ್ ಕರ್ಕೊಂಡೋಗಿರ್ಬೇಕಾದ್ರೆ ಎಲ್ಲಿ ಶಿವು, ಎಲ್ಲಿ ಶಿವು, ಎಲ್ಲಿ ಶಿವು, ಎಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಶಿವಣ್ಣ ಇಲ್ಲ. ನೋಡಿದ್ರೆ ಬರೀ ಒಂದು ಶಾರ್ಟ್ಸಲ್ಲಿ ಬಂದಿದ್ದಾರಂತೆ, ಶರ್ಟ್ ಇಲ್ಲ, ಪ್ಯಾಂಟ್ ಇಲ್ಲ, ಏನಿಲ್ಲ. ಏನಂತಂದರೆ ಅಲ್ಲಿ ಯಾರೋ ಹುಡುಗ ಪಾಪ ಶರ್ಟ್ ಬಟ್ಟೆ ಇಲ್ಲ ಅಂದ್ಬಿಟ್ಟು ಇವ್ರು ಹಾಕೊಂಡ್ರೆ ಬಟ್ಟೆ ಬಿಚ್ಕೊಂಡು ಬಂದುಬಿಟ್ಟಿದ್ರು. ದಿಸ್ ಇಸ್ ಫ್ಯಾಕ್ಟ್, ಇದು ಯಾವುದು ಎಕ್ಸಾಜುರೇಷನ್ ಹೇಳಿದ್ದಲ್ಲ, ಇದು ಇದು ಸತ್ಯ ನಡೆದಿರೋದು. ಅಂದರೆ ಶಿವಣ್ಣ ಅಂದರೆ ಆ ಥರ ಅವ್ರ ಕೋಪ ಇರ್ಬೋದು, ಅದೆಲ್ಲ ಅದು ಏನೋ ಸಾಧಿಸೋದಿರ್ಬೋದು, ಅವೆಲ್ಲ ಏನೂ ಇಲ್ಲ ಅವ್ರಿಗೆ. ಅವ್ರು ಜಸ್ಟ್ ಮಗು ಮನಸ್ಸು ಹೆಂಗೋ ಅವ್ರ ಮನಸ್ಸೂ ಅದೇ ಥರ. ಅವರು ತುಂಬ ಪ್ಯೂರ್ ಅವರು, ಅವ್ರಿಗೆ ಯಾವುದೇ ಥರ ಲೆಕ್ಕಾಚಾರಗಳಿಲ್ಲ. ಹಂಗೆ ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ ಈ ಥರದ್ದೆಲ್ಲ. ಇನ್ಫ್ಯಾಕ್ಟ್ ಜೋಗಿ ಪಿಕ್ಚರ್ ನಡೆಯೋ ಟೈಮಲ್ಲೇ ನಿಮಗೆಲ್ಲ ಗೊತ್ತಿರೋಂಗೆ ಕ್ಯಾರವನ್ ಕಲ್ಚರು ಇವಾಗ ನಿಮಗಂದರೆ ಈಗ ಒಂದು 8-10 ವರ್ಷದಿಂದ ಸ್ವಲ್ಪ ಜಾಸ್ತಿ ಇದೆ. ಫಸ್ಟ್ ಇಂಡಸ್ಟ್ರೀಲಿ ಕ್ಯಾರವನ್ ಬಂದಿದೆ ಶಿವಣ್ಣ, ರವಿ ಸರು, ವಿಷ್ಣುವರ್ಧನ್ ಸರ್. ಶಿವಣ್ಣ ಅವ್ರಿಗೆ ಆವಾಗಲೇ ಕ್ಯಾರವನ್ ಥರ ಮಾಡಿಸಿದ್ದನ್ನು ಅಂದರೆ ನಾನು ಹೇಳ್ತಿರೋದು 20-25 ವರ್ಷದ ಹಿಂದೆ ಕ್ಯಾರವನ್ ಅನ್ನೋದೊಂದು ಮಾಡಿಸ್ದಾಗ, ಏ ಇದೆಲ್ಲ ಯಾವನ ಮಾಡಿದೆ ಅಂದ್ಬಿಟ್ಟು ಕ್ಯಾರವನ್ನ ಕಿತ್ತಾಕ್ಬಿಟ್ಟು ಅದನ್ನು ಕ್ರೇನ್ ಗಾಡಿ ಮಾಡಿಬಿಟ್ಟಿದ್ರು. ಇನ್ಫ್ಯಾಕ್ಟ್ ಜೋಗಿಗೂ ಕ್ಯಾರವನ್ ಇರಲಿಲ್ಲ, ಮೈಲಾರಿಗೂ 99th ಫಿಲಮ್ ಕ್ಯಾರವನ್ ಇರಲಿಲ್ಲ, ನಾನು ಮಾಡಿದ ಸಿನಿಮಾ 98th ಫಿಲಮ್ ಅದಕ್ಕೂ ಕ್ಯಾರವನ್ ಇರಲಿಲ್ಲ. 100th ಫಿಲಮ್ ಜೋಗಯಾಗಿ ನಾವುಗಳೆಲ್ಲ ಸೇರಿ ಗಲಾಟೆ ಮಾಡಿ, ಅಣ್ಣ ಇದು ಒಂಥರ ಪ್ರೈವೇಸಿ, ಇದು ನೀವು ತೊಗೋಬೇಕಿದ್ದೀನಿ. ಆಮೇಲೆ ಅವ್ರು ತೊಗೊತಾರೆ ಇವ್ರು ತೊಗೊತಾರೆ ಅನ್ನೋದ್ರ ಜೊತೆಗೆ
ಇವಾಗ ರೋಡ್ ಸೈಡಲ್ಲಿ ಶೂಟ್ ಮಾಡ್ತಾ ಇರ್ತೀವಿ ಇಲ್ಲಿ, ದಿಸ್ ಇಸ್ ನೆಸೆಸಿಟಿ, ಇದು ಲಕ್ಸುರಿಗಿಂತ ನೆಸೆಸಿಟಿ ಆಗಿದೆ ಅಂತೇಳಿ ಅವರ 100ನೇ ಸಿನಿಮಾ ಜೋಗಯ್ಯಿಂದ ಅವ್ರು ಕ್ಯಾರವನ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿವರೆಗೂ ಶಿವಣ್ಣ ಕ್ಯಾರವನ್ನೇ ಹತ್ತಿರಲಿಲ್ಲ. ಈ ಥರದ್ದು ಸಾಕಷ್ಟು ವಿಷಯಗಳಿದೆ ಇಲ್ಲಿ. ನಾನು ವೆಜಿಟೇರಿಯನ್, ನನಗೆ ಸ್ವಲ್ಪ ಈ ತಿನ್ನೋ ಹುಚ್ಚು ಜಾಸ್ತಿ, ಈ ದೋಸೆ ಇಡ್ಲಿ ವಡೆ ಜಾಮೂನು ಈ ಥರದ್ದೆಲ್ಲ ಜಾಸ್ತಿ ನನಗೆ. ಅದಕ್ಕೆ ಒಂದು ಸತಿ ಶಿವಣ್ಣ ರೇಗಿಸ್ತಾ ಇರ್ತಾರೆ ಇಲ್ಲಿ ವಿ ವಿ ಪುರಮಲ್ಲಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಉಮೇಶ್ ದೋಸೆ ಪಾಯಿಂಟ್ ಅಂತ ಇದೆ, ಇಲ್ಲೆಲ್ಲ ಈ ದೋಸೆ ಇಡ್ಲಿ ಚೆನ್ನಾಗಿ ಮಾಡ್ತಾರೆ. ಅಣ್ಣ ಇಡ್ಲಿ ತಿನ್ನೋಕೆ ಹೋಗೋಣ ಅಂದರೆ ಇಡ್ಲಿ ಇಡ್ಲಿನೇ ತಿನ್ನೋಕೆ ಕರೀತಾ ಇದೆ ನೋಡು ಅಂತ ರೇಗಿಸ್ತಾ ಇರ್ತಾರೆ. ಸೊ ಈ ಥರ ಸಾಕಷ್ಟು ಒಳ್ಳೆ ಮೆಮೊರಿಗಳು ಶಿವಣ್ಣ ಅವ್ರದ್ದು. ಅಲ್ಲೆಲ್ಲ ಇವಾಗ ಹೋದ್ರೂ ನಾನು ಅವರು ಇಲ್ಲಿ ದೋಸೆ ತಿನ್ನೋಕ್ಕೆಲ್ಲ ಹೋದಾಗ ಅವರೇ ನಿಂತ್ಕೊಂಡು, ನಾವು ಜಯನಗರಲ್ಲಿ ಒಂದು ಈ ಕುಚಲಂಬ ಚೌಲ್ಟ್ರಿ ಎದುರುಗಡೆ ಒಂದು ಗಾಡಿ ಇದೆ, ಚಿಕ್ಕ ಗಾಡಿ, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆ. ಅಲ್ಲಿ ಕರ್ಕೊಂಡೋಗಿದೆ ಅಣ್ಣ ಕನ್ನ. ಅವ್ರು ಬಂದು ಅವರು ಅಪ್ಪಾಜಿ ಫ್ಯಾನ್ಸ್ ಅವರು, ಹಂಗೆ ಶಿವಣ್ಣನ ಫ್ಯಾನ್ಸು. ಅಣ್ಣ ನೀವು ಒಂದ್ಸತಿ ಅಂಗಡಿ ಹತ್ರ ಬರಬೇಕು ಅಂದ ತಕ್ಷಣ ರಾತ್ರಿ ಹೋಗಿದ್ವಿ 9:30-10 ಬಸ್, ಸ್ವಲ್ಪ ಜನ ಕಡಿಮೆ ಇದ್ರು, ಸಾಕಷ್ಟು ಜನಕ್ಕೆ ಅವರೇ ದೋಸೆ ಹೋಗಿ ಕೊಟ್ಟಿದ್ದಾರೆ. ಅದು ಸಿಂಪ್ಲಿಸಿಟಿಗೆ ಅವರೊಂಥರ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ, ಅವ್ರ ಫ್ಯಾಮಿಲಿನೇ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಈ ಥರ ಸಾಕಷ್ಟು ವಿಷಯಗಳು, ತುಂಬಾ ವಿಷಯಗಳು. ಆಮೇಲೆ ಒಂದು ಆ್ಯಕ್ಟಿಂಗ್ ವೈಸಲ್ಲಿ ಮಾಡ್ಬೇಕಾದ್ರೆ ಯಾರಿಗೂ ನಮ್ಮ ಪ್ರೊಫೆಷನಲ್ ಇರ್ಬೋದು, ಪರ್ಸ್ನಲ್ ಲೈಫಲ್ಲಿ. ನನಗೆ ಫ್ರಾಂಕ್ಲಿ ಸ್ಪೀಕಿಂಗ್, ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಸೋತಾಗ ಅಥವಾ ನನಗೆ ನೋವಾದಾಗ, ನನಗೆ ನಾನು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ, ನನಗೆ ಯಾರು ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲ, ಆದರೆ ನನಗೊಬ್ಬ ಲೈಫಲ್ಲಿ ಅಣ್ಣ ಅಂತ ಇರೋದು ಅದು ನಮ್ಮ ಶಿವಣ್ಣನೇ. ಸೊ ನನಗೆ ಅವ್ರು ಇದ್ದಾರೆ ಅನ್ನೋದೇ ಒಂದು ಬ್ಯಾಕ್ ಎಂಡ್ ಮೈಂಡಲ್ಲಿ ಒಂದು ಹತ್ತಾನೇ ಬಲ ಇದ್ದೆ ಅಷ್ಟು, ಅಷ್ಟು ಧೈರ್ಯ ನನಗೆ ಶಿವಣ್ಣ. ಬಲಗೈಯಲ್ಲಿ ಬಲಗೈಯಲ್ಲಿ ಮಾಡೋದು ಎಡಗೈಲಿ ಗೊತ್ತಾಗಬಾರ್ದು ಅಂತ ಕೆಲವರು ಹೇಳ್ತಾರೆ, ಆದರೆ ಶಿವಣ್ಣವ್ರನ್ನ ನಾನು ಹತ್ತಿರದಿಂದ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಕೆಲವೊಂದು ವಿಷಯಗಳು ಅವ್ರ ಬಗ್ಗೆ ಹೇಳಬೇಕು, ಅದು ಅವರ ಸಿಂಪ್ಲಿಸಿಟಿ ಆಗಲಿ ಅಥವಾ ಅವರ ನೇಚರ್ ಬಗ್ಗೆ ಆಗಲಿ ಅಂತ ಹೇಳಿದ್ರೆ, ಇವಾಗ ಕಾರಲ್ಲಿ ಹೋಗ್ತಾ ಇರ್ತೀವಿ, ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸಾಕಷ್ಟು ಜನ ಪಾಪ ತೊಂದರೆ ಅಂತ, ನಾನು ಬೆಗ್ಗರ್ಸ್ ಅನ್ನೋ ಪದನ ಬಳಸೋಕ್ಕೆ ಇಷ್ಟಪಡೋಲ್ಲ. ಪಾಪ ಅವಶ್ಯಕತೆ ಇರೋ ಜನಗಳು ಬಂದು ಏನು ಸಹಾಯ ಅಂತ ಕೇಳಿದಾಗ ನಾನು ನೋಡಿದಂಗೆ ಸರ್, ಇದು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಅಥವಾ ಯಾವುದೋ ದೊಡ್ಡಸ್ಕೆ ತೋರಿಸೋದಕ್ಕೆ ನಾನು ಹೇಳ್ತಾ ಇಲ್ಲ, ಅವ್ರ ಕೈಯಲ್ಲಿ 1,000 ರೂಪಾಯಿಗಿಂತ ಕಡಿಮೆ ನೋಟ್ ಬರೋದೇ ಇಲ್ಲ ಅದು ಯಾರಿಗಾದರೂ. ಅಂದರೆ ಅವ್ರು ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾವು ಸಂಪಾದನೆ ಮಾಡ್ತೀವಿ, ಸಂಪಾದನೆ ಮಾಡಿ ಯಾವತ್ತೋ ಯಾರಿಗೋ ಏನೋ ಕೊಡಬೇಕು ಏನೋ ಇದು ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ಜನ್ರಲ್ಲಿ, ಇವಾಗ ನನ್ನಂಥವ್ ನಾನು ಹೇಳ್ತಾ ಇರೋದು, ಬೇರೆಯವ್ರದ್ದು ನಾನು ಕಂಪೇರ್ ಮಾಡ್ತಾ ಇಲ್ಲ, ಸಾರಿ, ಯಾರು ಬೇರೆ ಅನ್ಯತ ಭಾವಿಸ್ಬಾರ್ದು. ಒಂದು ಸತಿ ಏನೋ ಕೊಡಬೇಕಾದ್ರೆ ನಾವು ನಮ್ಮ ಪಾಕೆಟ್ನಲ್ಲಿ ಎಷ್ಟಿದೆ ಏನು ನೋಡ್ಕೊಂಡು ಕೊಡ್ತೀವಿ, ಇದು ಸಹಜ, ಅದು ಎಲ್ಲರೂ ಮಾಡುವಂಥದ್ದು. ಆದರೆ ಶಿವಣ್ಣ ಅವರಲ್ಲಿ ಏನಿದೆ ಅನ್ನೋದೇ ನೋಡೋಲ್ಲ, ಅವ್ರು ಸುಮ್ಮನೆ ಹಿಂಗೆ ತೆಗೆದು ಹಿಂಗೆ ಕೊಡ್ತಾರೆ, ಅವ್ರು ಎಷ್ಟು ಕೊಟ್ಟೆ ಅಂತ ಕೂಡ ನೋಡೋದಿಲ್ಲ ಅವರು. ಇತ್ತೀಚೆಗೆ ನಿಮಗೆ ಒಂದು 4 months back ಒಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ವೈರಲ್ ಆಗಿತ್ತು, ಅದು ಬಹುಶಃ ನಿಮ್ಗೆ ನೆನಪು ಇದೆಯೋ ಏನೋ ಗೊತ್ತಿಲ್ಲ. ಕೆ.ಆರ್.ಪುರಂ ಹತ್ರ ಹೋಗ್ತಾ ಇದ್ವಿ, ಕೆ.ಆರ್.ಪುರಂ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬರು ತುಂಬ ವಯಸ್ಸಾದವರು, ಬಿಸಿಲು ಮಧ್ಯಾಹ್ನ ಟೈಮ್ ಹೋಗ್ತಾ ಇದ್ದರು, ತುಂಬ ಸುಸ್ತಾಗ್ಬಿಟ್ಟಿದ್ರು. ಆವಾಗ ಸಿ ಶಿವಣ್ಣವ್ರ ಸಿಂಪ್ಲಿಸಿಟಿಗೆ ನಾನು ಹೇಳ್ತಾ ಇರೋದು, ಅಣ್ಣನ ಗಾಳಿಲಿ ಯಾವಾಗ್ಲೂ ಒಂದು ಮಿನಿ ರೆಫ್ರಿಜಿರೇಟರ್ ಇರುತ್ತೆ, ಅದರಲ್ಲಿ ವಾಟ್ರ್ ಬಾಟ್ಲು ಜ್ಯೂಸು ಎಲ್ಲ ಅಕ್ಕ ಇಟ್ಟಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಅಣ್ಣನೇ ಡ್ರೈವ್ ಮಾಡ್ತಾಯಿದ್ರು, ಇನ್ನೊಂದು ಗಾಡಿನಲ್ಲೇ ಸ್ಟಾಫ್ ಬರ್ತಾಯಿದ್ರು, ಮುಂದೆ ಅಣ್ಣ ಓಡಿಸಿದ್ರು, ಪಕ್ಕದಲ್ಲಿ ನಾನು ಕೂತಿದ್ದೆ, ಅಣ್ಣ ಓಡಿಸಿದ ಗಾಡಿನಲ್ಲಿ ಬೇರೆ ಯಾರೂ ಇರಲಿ, ನಾವಿಬ್ಬರೇ ಇದ್ದೀವಿ. ಗಾಡಿನ ಸೈಡ್ಗೆ ಹಾಕಿ ಅವ್ರನ್ನ ಸೈಡಿಗೆ ಕರ್ಕೊಂಡೋಗಿ ಆ ಜ್ಯೂಸ್ ಕೊಟ್ಟು ನೀರು ಕೊಟ್ಟು, ಇದು ಅವ್ರು ಮಾಡಬೇಕು ನೆಸಿಟಿ ಇಲ್ಲ, ಅವ್ರು ಸ್ಟಾಫ್ ಕೇಳ್ಬೋದಾಗಿತ್ತು, ಮಾಡಲೇಬೇಕು ಸಹಾಯ ಅಂತ ಇದ್ರು, ಗಾಡಿ ನಿಲ್ಲಿಸ್ಬಿಟ್ಟು ಅವ್ರು ಕೊಟ್ಬಿಡಿ ಅಂತ ಹೇಳ್ಬೋದು. ಆದರೆ ಆ ವಯಸ್ಸಾದವ್ರಿಗೆ ಅವರು ಮಿಡಿದಿರೋ ರೀತಿ ಇದೆಯಲ್ಲ ಅದೊಂದು. ಮಾಳವಿಕಾ ಅವಿನಾಶ್ ಅವರು ಒಂದು ಇನ್ಸಿಡೆಂಟ್ ಹೇಳಿದರು ನಮಗೆ, ಇದು ತುಂಬ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಇದು. ಶಿವಣ್ಣ ಅವರು ಬೆಂಗಳೂರಿಂದ ಬಾಂಬೆ ಫ್ಲೈಟಲ್ಲಿ ಬಜರಂಗಿ ಸಾಂಗ್ ಶೂಟಿಂಗಿಗೆ ಅಂತ ಕಾಣುತ್ತೆ, ಕಚ್ಗೆ ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ, ಬಾಂಬೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಹಮದಾಬಾದ್ಗೇನೋ ಫ್ಲೈಟ್ ಅಂತ ಕಾಣುತ್ತೆ, ಅಲ್ಲಿ ಹೋಗ್ತಿದ್ದಾರೆ. ಅದೇ ಫ್ಲೈಟಲ್ಲಿ ಮಾಳವಿಕಾ ಮೇಡಮ್ ಅವ್ರ ತಾಯಿ ಕೂಡ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಫ್ಲೈಟಲ್ಲಿ ಮೀಟ್ ಮಾಡ್ಬಿಟ್ಟು ಇದೆ ನಾನು ಹಂಗೆ ಮಾಳವಿಕಾ ಅವ್ರ ತಾಯಿ ಅವಿನಾಶ್ ಅವ್ರ ಅತ್ತೆ ಅಂತೆಲ್ಲ ಪರಿಚಯ ಮಾಡ್ಕೊಂಡಿದ್ದಾರೆ, ತುಂಬ ಥ್ಯಾಂಕ್ಸ್ ಮಾತಾಡಿಸಿದ್ದೀನಿ. ಅಲ್ಲಿ ಮಾತಾಡಿದರೆ ಶಿವಣ್ಣ ಇಳಿದ್ಬಿಟ್ಟಿದ್ದಾರೆ ಫ್ಲೈಟಿಂದ, ಇವರು ಒಬ್ಬರೇ ಟ್ರಾವೆಲ್ ಮಾಡ್ತಿದ್ರಂತೆ ಮಾಳವಿಕಾ ಮೇಡಮ್ ಅವರ ತಾಯಿ. ಆವಾಗ ಶಿವಣ್ಣ ಅವರು ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ರಂತೆ. ಹೀಗೇನು ಹೋದ್ರಂತೆ ಅಣ್ಣ ಅಲ್ಲಿ ಹೋಗಿ ಆ ಬ್ಯಾಗ್ನ ಇಸ್ಕೊಂಡು ಅವ್ರನ್ನ ವಾಪಸ್ ಕರ್ಕೊಂಬಂದು ಟ್ಯಾಕ್ಸಿ ಹತ್ತಿಸಿ ಆಮೇಲೆ ಶಿವಣ್ಣ ಹೋದ್ರಂತೆ. ಇದನ್ನು ಆ ಮೇಡಮ್ ಅವ್ರ ತಾಯಿ ಅಷ್ಟು ಒಂದು ಏನಂದರೆ ಒಂದು ಪ್ರೌಢತೆ ಒಂದು ಹೆಮ್ಮೆಯಿಂದ ಹೇಳ್ಕೊಂಡು, ಶಿವಣ್ಣ ರಾಜ್ಕುಮಾರ್ ಮಗ ಈ ಥರನ ನಮ್ಮನ್ನು ಕರೆದು ಕಾರ್ ಹತ್ತಿಸ್ಬಿಟ್ಟು ಹೋದ್ರ. ಈ ಥರ ಸಾಕಷ್ಟು ಉದಾಹರಣೆಗಳಿದೆ ಪಟ್ಟಂತ ನೀವು ಕೇಳಿದ ತಕ್ಷಣ ನನಗೆ ಅದನ್ನು ಯಾಪ್ಕ ಬಂತಂದರೆ, ಸಿಂಪಲ್ಲಾಗಿ ನಾವು ಬಿಹೇವ್ ಮಾಡೋದು ಬೇರೆ, ಸಿಂಪಲ್ಲಾಗಿ ನಾವು ಇರೋದು ಬೇರೆ. ಸೊ ಶಿವಣ್ಣ ಅವರು ಯಾವತ್ತೂ ಅದು ಅವ್ರ ತಂದೆಯಿಂದ ಬಂದಿರೋ ಬಳುವಳಿ, ಅವ್ರ 3 ಜನ ಮಕ್ಕಳಿಗೂ ಸಿಂಪ್ಲಿಸಿಟಿ ಅನ್ನೋದು ಅವ್ರ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅದು. ಅದು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳು ಹಿಂಗೆ ಹೇಳ್ತಾನೆ ಇರ್ಬೋದು. ಈ ತಕ್ಕಂತ ಕೇಳಿದ ತಕ್ಷಣ ಈ ಒಂದು ವಿಷಯ ನಂಗೆ ಪಟ್ಟಂತ ನೆನಪಾಗ ಬಂತು. ಮರೆಯಕ್ಕಾಗದೇ ಇರೋ ಇನ್ಸಿಡೆಂಟ್ ಶಿವಣ್ಣ ಅವ್ರ ಜೊತೆಗೆ ಅಂತಂದರೆ,
ನಾನು ಯಾವತ್ತಿಗೂ 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 ನಾನಲ್ಲ, ನಾನು ಇಡೀ ಸಂಸಾರನ ಮರೆಯದೇ ಇರುವಂಥ ಒಂದು ಗಂಟೆ ಒಂದು ಘಟನೆ ಅಥವಾ ಇನ್ಸಿಡೆಂಟ್ ಅಂತಂದರೆ ಅವ್ರು ನನ್ನನ್ನು ಡೈರೆಕ್ಟ್ರ್ ಮಾಡಿದ್ದೆ. ಯಾಕೆಂತಂದರೆ ನನ್ನ ವೃತ್ತಿ ಮಾಡಿಕೊಟ್ರು, ಅದು ನನಗೆ ತಿನ್ನೋಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಟ್ರು. ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಬರೀ ಆ ಟಿ ವಿ ರಘು, ಈ ಟಿ ವಿ ರಘು, ಇನ್ನೊಂದು ಟಿ ವಿ ರಘು ಅಂತ ಇದ್ದಿದ್ದ ಮಧ್ಯದಲ್ಲಿ ಒಬ್ಬ ಡೈರೆಕ್ಟರ್ ರಘುರಾಮ್ ಅಂತ ಮಾಡಿಕೊಟ್ಟಿದ್ದು ಶಿವಣ್ಣ. ಆ ಡೆಸಿಗ್ನೇಷನ್ ತಂದುಕೊಟ್ಟಿದ್ದ ಶಿವಣ್ಣನಿಗೆ ನನ್ನ ಕೋಟಿ ಕೋಟಿ ನಮನ. ಹಿಟ್ಟೋ ಫ್ಲಾಪೋ, ನಾ ಸಕ್ಸಸ್ಸೋ ಫೇಲಿಯರೋ ಗೊತ್ತಿಲ್ಲ, ಆದರೆ ಆ ಡೈರೆಕ್ಟರ್ ಅನ್ನೋದೊಂದು ಕಾರ್ಡ್ ಕೊಟ್ರಲ್ಲ, ಅದು ನನಗೆ ತುಂಬ ದೊಡ್ಡದು ಲೈಫಲ್ಲಿ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಜನರಲಿ ನಿಮಗೆಲ್ಲ ನೋಡಿರ್ಬೋದು, ಅಪ್ಪಾಜಿ ಯಾವಾಗ ಮ್ಯೂಸಿಕಲ್ ನೈಟ್ಗಳೆಲ್ಲ ಮಾಡಬೇಕಾದ್ರೆ ಭಗವಾನ್ ಸಾರು ಅಣ್ಣವ್ರ ಜೊತೆಗೆ ಇದ್ಬಿಟ್ಟು ಸಾಂಗ್ಗಳೆಲ್ಲ ಅಪ್ಪಾಜಿ ಹಾಡಬೇಕಾದ್ರೆ ಅಲ್ಲಿ ಅವರು ಲಿರಿಕ್ಸ್ಗಳನ್ನಾಗಲಿ ಮತ್ತೊಂದಾಗಲಿ ಅಪ್ಪಾಜಿಗೆ ಅವರು ಇದು ಮಾಡ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು ಭಗವಾನ್ ಸಾರು. ಅವಾಗ ನಾವೆಲ್ಲ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಭಗವಾನ್ ಸರ್ ಅಪ್ಪಾಜಿನೇ ನೋಡ್ತಿರ್ಬೇಕು, ಭಗವಾನ್ ಸರ್ ಬಂದಾಗ ಅನ್ಕೊತಾ ಇದ್ವಿ ಭಗವಾನ್ ಸರ್ ಯಾಕೆ ಬರ್ತಾರೆ ಮಧ್ಯ ಮಧ್ಯದಲ್ಲಿ ಅಂತ ಅನ್ಕೊತಾ ಇದ್ವಿ ನಾವೆಲ್ಲ ಅವಾಗ ಚಿಕ್ಕವರಾಗಿರ್ಬೇಕು. ಇವಾಗ ಜನರಲಿ ಶಿವಣ್ಣ ಅವರು ಯಾವ್ದಾರು ಹಾಡಬೇಕು ಇದು ಅಂತಂದಾಗ ಒಂದೊಂದು ಸತಿ ನಾನು ಅವ್ರಿಗೆ ಲಿರಿಕ್ಸ್ ಬಗ್ಗೆ ಇದ್ರ ಬಗ್ಗೆ ಮೈಕಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಜೊತೆಗಿರ್ತೀನಿ. ಅವಾಗ ನನಗೆ ನಮ್ಮ ಕೆ ಪಿ ಶ್ರೀಕಾಂತ್ ಶಿವಣ್ಣನ ಸರ್ಕಲ್ ನಮ್ಮ ಫ್ರೆಂಡ್ಸ್ ಏನಿದ್ದಾರೆ ನನಗೆ ಭಗವಾನ್ ಭಗವಾನ್ ಹತ್ರ ರೇಗಿಸ್ತಾರೆ, ನೀನೇನು ಭಗವಾನ್ ಥರ ಭಗವಾನ್ ಸರ್ ಥರ ಹೋಗ್ತಾ ಇದೆಯಾ ಅಲ್ಲಿ ಅಣ್ಣನ ಜೊತೆ ಹೋಗ್ತಿದ್ಯಾ. ಇದೊಂದು ಯಾವಾಗಲೂ ಒಂದು ತುಂಬ ಒಂದು ಫನ್ನಿ ಇನ್ಸಿಡೆಂಟು ಅಂತ ಹೇಳ್ಬೋದು. ಅಣ್ಣ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೋಗಿ ಯೋಗಿ ನಮ್ಮ ಜೋಗಿ ಮಾದೇಶನ್ಗೆ ನಿಮ್ಮ ಅಣ್ಣಮ್ಮನ ದೇವಸ್ಥಾನ ಮಾಡ್ತಿರೋ ಯೋಗೀಶನ. ಕಬಡ್ಡಿ ಕಬಡ್ಡಿ ಕಾರ ಕಬ್ಬನ ಗದ್ದಲ್ ಕೀರ ಒತ್ಕೊಂಡು ಹೋದವ್ರು ಯಾರ ಉಡ 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 ಮಾದೇಶ ಇದೇನುಡ ನಿನ್ನ ವೈಭೋಗ ಹುಟ್ಟು ಹಬ್ಬದ ಶುಭಾಶಯಗಳು ಕನ್ನಡ. ಥ್ಯಾಂಕ್ ಯು, ನಮಸ್ಕಾರ.